ಅಮೃತಾಪುರ ಅಮೃತೇಶ್ವರ ಸನ್ನಿಧಾನ. ಮೊದಲಿಗೆ ನಾನು ಹೇಳೋದು ಆದಷ್ಟು ಶೇರ್ ಮಾಡಿ ಅಂತ, ಯಾಕಂದರೆ 900 ವರ್ಷ ಇತಿಹಾಸ ಇರ್ತಕ್ಕಂಥ ಒಂದು ದೇವಸ್ಥಾನ ಇದು ಅಮೃತಾಪುರ ಅನ್ನೋ ಒಂದು ಗ್ರಾಮ. ಅಮೃತೇಶ್ವರ ಅನ್ನೋ ಒಂದು ದೇವಸ್ಥಾನ, ಅಲ್ಲಿ ಶಾರದಾಂಬೆ ಅಂತ ಒಂದು ದೇವಸ್ಥಾನ ಕೂಡ ಇದೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ. ಇಲ್ಲೇ ವಿಶೇಷ ಏನಂದರೆ ನೋಡಿ, ಇದು ಅಮೃತೇಶ್ವರ, ಇವರು ಬಲಭಾಗದಲ್ಲಿ ಎಡಭಾಗದಲ್ಲಿದೆ, ಇದು ಶಾರದಾಂಬೆ ದೇವಸ್ಥಾನ. ಇಲ್ಲೇ ವಿಶೇಷ ಏನಂದರೆ ಮಕ್ಕಳಿಗೆ ಇಲ್ಲಿ ಕೂರಿಸ್ಬಿಟ್ಟು ದೇವ್ರ ಮುಂದೆ, ಶಾರದಾಂಬೆ ದೇವ್ರ ಮುಂದೆ ನಾಲ್ಗೆ ಮೇಲೆ ಓಂ ಅಂತ ಬರೀತಾರೆ, ಒಂದು ಹೂವನ್ನು ಎತ್ಕೊಂಡು ಅದ್ರ ಮೇಲೆ ಒಂದು ಕುಂಕುಮನ ಹಚ್ಕೊಂಡು. ಸೊ ಮಕ್ಕಳು ಹಠ ಮಾಡೋದಿರಲಿ, ವಿದ್ಯೆ ಆರೋಗ್ಯ ಸಮಸ್ಯೆಗಳಾಗ್ಬೋದು, ದೊಡ್ಡರೆಲ್ಲ ಆಗ್ತಕ್ಕಂಥ ಸಮಸ್ಯೆ ಆಗ್ಬೋದು, ಪ್ರತಿಯೊಂದು ಸಮಸ್ಯೆಗೆ ಪರಿಹಾರಗಳಿವೆ ಅನ್ನೋ ಒಂದು ನಂಬಿಕೆ. ಹಾಗೆ ಒಂದಷ್ಟು ಜನಕ್ಕೆ ಪರಿಹಾರಗಳು ಸಿಕ್ಕಿದೆಯಂತೆ, ಈಗ ನಮ್ಮ ಸ್ನೇಹಿತರು ಹೇಳಿದ್ರು ಅಂತ ಬಂದಿದ್ದೀನಿ ಈ ದಿನ. ಸೊ ಮಕ್ಕಳೆಲ್ಲ ಇದು ತುಂಬ ಬದಲಾವಣೆ ಆಗುತ್ತಂತೆ, ಎಷ್ಟೋ ಜನ ಮಕ್ಕಳೆಲ್ಲ ಆಗಿದೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ. ದೇವಸ್ಥಾನ 900 ವರ್ಷ ಇತಿಹಾಸ ಇರ್ತಕ್ಕಂಥದ್ದಂತೆ, ತುಂಬ ಅದ್ಭುತವಾಗಿದೆ ನೋಡಿ. ಬೇಲೂರು ಹಳೆಬೀಡು ಹೇಗೆ ಹೇಳ್ತೀವೋ ಈ ಟೈಪ್ ತುಂಬ 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 ಹಳೆ ಕಾಲದ್ದಾಗಿದ್ದರಿಂದ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಶಾರದಾಂಬೆ ದೇವಸ್ಥಾನ ಹೇಳಿದ್ನಲ್ಲ, ಸೊ ಇಲ್ಲೇ ಮಕ್ಕಳಿಗೆ ಒಂದು ನಾಲ್ಗೆ ಮೇಲೆ ಓಂ ಅಂತ ಬರೀತಾರಂತೆ, ಓಂ ಅಂತ ಬರೀತಾರೆ ನಾನು ನೋಡಿದೆ. ಸೊ ಇದರಿಂದ ಸಮಸ್ಯೆಗಳು ಮತ್ತು ಮಕ್ಕಳು ಹಠ ಬೀಳೋದು, ತರಲೆ ಮಾಡೋದು, ಈ ಥರದ್ದೆಲ್ಲ ಸರಿ ಹೋಗುತ್ತಂತೆ. ತುಂಬ ಜನರಲ್ಲಿ ಆಗಿದೆ, ಯಾರೋ ಹೀಗೆ ಹೇಳಿದ್ರು ನಮ್ಮ ಸ್ನೇಹಿತರು, ಅವ್ರ ಮಕ್ಕಳು ಕರ್ಕೊಂಡ್ಬಂದಿದ್ದೀವಿ ನೋಡಿ. ಎಷ್ಟು ಪುರಾತನವಾಗಿದೆ, ಎಷ್ಟು ಸೊಗಸಾಗಿ ಕೆತ್ತಿದ್ದಾರೆ ಅಂದರೆ, ಇದು ದೇಶದ ಸಂಪತ್ತು, ಅದರಲ್ಲೂ ಕರ್ನಾಟಕದ ಸಂಪತ್ತು ಅಂತೀನಿ. ಯಾಕಂದರೆ ಎಷ್ಟು ಈ ಥರ ಒಂದು ಶಿಲ್ಪಕಲೆಗಳು ನಮ್ಮಲ್ಲಿ ಮಾತ್ರ ಸಿಗೋದು. ದಯವಿಟ್ಟು ಶೇರ್ ಮಾಡಿ ಇದನ್ನು, ಗ್ರೂಪ್ಗಳಿಗೆ ಶೇರ್ ಮಾಡಿ. ಪಾಪ ತರಲೆ ಮಾಡೋಂಥ ಎಷ್ಟೋ ಮಕ್ಕಳು ಇರ್ತಾವಲ್ಲ, ಅಂಥ ಮಕ್ಕಳಲ್ಲಿ ಬದಲಾವಣೆ ತರಬೇಕು ಅಂದರೆ ಇಲ್ಲಿ ಕರ್ಕೊಂಬನ್ನಿ. ಸೂಪರ್ ಬೋರ್ ನಾವು ಬರ್ಬೋದಾ? 100% ಇದೆ ನಮ್ಮ ಅಪ್ಪನ ಸ್ವತ್ತ ಇದು ದೇವಸ್ಥಾನ. ಬನ್ನಿ, ನಿಮ್ಮ ವ್ಯವಹಾರಗಳು ಕೈ ಹಿಡಿಬೋದು. ಈಗ ಆಗ್ತಿರೋಂಥ ಬಿಸ್ನೆಸ್ ಇನ್ನೂ ಚೆನ್ನಾಗಿ ಆಗ್ಬೋದು ಅಂತ ಒಂದು ನಂಬಿಕೆ ಅಷ್ಟೇ. ಕಡೂರು ಬೀರೂರು ಬಿಟ್ಟು ಮುಂದೆ ಹೋಗ್ತಾ, ಹಾಂ ತರೀಕೆರೆ, ಎಕ್ಸಾಕ್ಟ್ಲಿ ಭರತ್ ಶೇಖರ್ ಶೇಖರ್ 100% ತರೀಕೆರೆ ಏನಿದೆಯಲ್ಲ, ಕಡೂರು ಬೀರೂರು ಆದಮೇಲೆ ತರೀಕೆರೆ ಬರುತ್ತೆ. ಸೊ ಟುವರ್ಡ್ಸ್ ತರೀಕೆರೆ ಬರ್ತಾ ತರೀಕೆರೆ ಬಿಫೋರು ಒಂದು ರೈಟಿಗೆ ಬರುತ್ತೆ, ಅಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ ಅಮೃತೇಶ್ವರ ದೇವಸ್ಥಾನಕ್ಕೆ ದಾರಿ ಅಂತ. ಸೊ ಅಲ್ಲಿ ಬಂದರೆ ಅಲ್ಲಿಂದ 6 ಕಿಲೋಮೀಟ್ರು. ಏನು ತಿಪ್ಟೂರಿಂದ ನಾವು ಬಂದಿದ್ದು ಅಪ್ರಾಕ್ಸಿಮೇಟ್ 90-92 ಆಗಿರಬಹುದು. ಸೊ ಅಲ್ಲಿ ಲೆಕ್ಕ ಮಾಡ್ಕೊಳ್ಳಿ, ತರೀಕೆರೆಗಿನ್ನ ಇನ್ನೂ ಮುಂಚೆ ಬರುತ್ತೆ. ತರೀಕೆರೆ ಮುಂದೆ ಒಂದು 2-3 ಕಿಲೋಮೀಟ್ರ್ ಮುಂದೆ, ಒಂದು 5-6 ಕಿಲೋಮೀಟ್ರ್ ಬಿಫೋರು. ಹೌದು, ಚಿಕ್ಕಮಗಳೂರು ಡಿಸ್ಟಿಕ್ಕು, ತರೀಕೆರೆ ತಾಲೂಕು. ನೋಡಿ ಜಾಗ ತೋರಿಸ್ತೀನಿ, ಬಹಳ ಚೆನ್ನಾಗಿದೆ. ಇದು ಇವಾಗ ಮಾಡಿರೋದಲ್ಲ, ಸುಮಾರು ವರ್ಷದಿಂದ ಇರೋದಂತೆ. ಇಲ್ಲೇ ಒಬ್ರನ್ನ ಹಾಗೆ ಹಿಂಗೆ ಮಾಹಿತಿ ಕೇಳುವಾಗ ಅವ್ರು ಹೇಳಿದ್ರು, ಈಗ ಕೆಲವೇ ವರ್ಷಗಳಿಂದ ಇದನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರಂತೆ. ಏನೊಂದು 5-6 ವರ್ಷದಿಂದ ಇದನ್ನು ದೇವಸ್ಥಾನ ಸ್ವಲ್ಪ ಗಮನ ಕೊಟ್ಟಿದ್ದಾರಂತೆ, ಅಂದರೆ ಸರ್ಕಾರದಿಂದ. ಸರ್ಕಾರ ಒಂದು ನಡೆಸ್ತಾ ಇದೆ, ಕೇಳೋಣ. ನಾವು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇರ್ತೀವಿ, ಅಲ್ಲಿ ಒಂದಷ್ಟು ದುಡ್ಡು ಸುರಿತೀವಿ, ಸಾಕನ್ಸುತ್ತೆ ಹೇಳಿದ್ದು. ಇದು ನಾನು ಹೇಳಿದ್ದು ಒಂದೇ ಸ್ಟ್ರಾಂಗ್ ರಿಕ್ವೆಸ್ಟ್ ನನ್ನ ಕಡೆಯಿಂದ, ಆದಷ್ಟು ಉಂಡಿಗಳಿಗೆ ದುಡ್ಡು ಕಮ್ಮಿ ಹಾಕಿ. ಇದು ಕೆಟ್ಟದ್ದು ಕೇಳ್ತಾ ಇಲ್ಲ, ಕೆಟ್ಟದ್ದು ಬಳಕೆ ಆಗ್ತಿದೆಯಲ್ಲ ಅದು ಕಮ್ಮಿ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸರ್ಕಾರಗಳಿಗೆ ಅದು ಮುಟ್ಟಬೇಕು. ಅಟ್ಲೀಸ್ಟ್ ಹಿಂದೂ ದೇವಾಲಯಗಳನ್ನ ಅಭಿವೃದ್ಧಿಪಡಿಸೋಕ್ಕೆ ಗಮನ ಕೊಡಬೇಕು, ಬರೀ ಬೇರೆ ಬೇರೆದಕ್ಕೆ ನಮ್ಮ ದುಡ್ಡನ್ನ. ಹೌದು, ನಾವು ದುಡ್ಡು ಹಾಕ್ತೀವಲ್ಲ ಉಂಡಿಗೆ, ಅದು ಸರಿಯಾದ ರೀತಿಯಲ್ಲಿ ಬಳಕೆ ಆಗಬೇಕು ಹಿಂದೂ ದೇವಸ್ಥಾನಗಳಿಗೆ. ನಾವು ಬೇರೆ ಧರ್ಮದ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗ್ತಿಲ್ಲ, ನನಗೆ ಅದರ ಅವಶ್ಯಕತೆ ಇಲ್ಲ. ನಮ್ಮ ಒಂದು ಧರ್ಮದ ಒಂದು ಇದು ವಿಷಯವಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ನಾವು ಹಾಕೋ ಉಂಡಿಗೆ ಹಾಕೋ ದುಡ್ಡು ಅದು ನಮ್ಮ ದೇವಸ್ಥಾನಗಳಿಗೆ ಅಷ್ಟೇ ಬಳಕೆ ಆಗಲಿ, ಅಥವಾ ಸಮಾಜಕ್ಕೆ ಒಳ್ಳೇದಾಗುತ್ತಾ ಇರೋ ಬಳಕೆ ಆಗಲಿ. ಬೇರೆ ಒಂದು ಅರ್ಚಕರು ಇರ್ತಾರಲ್ಲ, ಅವ್ರ ತಟ್ಟೆಗೆ ದುಡ್ಡು ಹಾಕಿ ಅಟ್ಲೀಸ್ಟ್ ಅವ್ರ ಇದಕ್ಕೆ ಉಪಯೋಗ ಬರುತ್ತೆ. ನೀವು ಹಾಕೋ ದುಡ್ಡು ಬೇರೆ ಈಶ್ವರನ್ನ ದೇವರನ್ನ ತೋರಿಸ್ತಿಕ್ಕೆ ಆಗಲ್ಲ, ಫೋಟೋ ತೆಗೆ ಆಗಿಲ್ಲಂತೆ. ಶಾರದಾಂಬೆ ದೇವಸ್ಥಾನ ಅದು ಪಕ್ಕದಲ್ಲಿ ಎಡಗಡೆಯಲ್ಲಿದೆ. ಸೊ ಕೊನೆಯದಾಗಿ ಏನು ಮಾಡ್ತಾ ಇದ್ದೀನಿ, ಯಾರಿಗಾದ್ರೂ ಬರಬೇಕನ್ಸಿದ್ರೆ ಬನ್ನಿ. ನಿಮ್ಗೆ ಅಡ್ರೆಸ್ ಕನ್ಫ್ಯೂಷನ್ಸ್ ಇದ್ದರೆ ಈ ಒಂದು ವೀಡಿಯೋಗೆ ಇದೆಯಲ್ಲ ಅದಕ್ಕೆ ಕಾಮೆಂಟ್ ಹಾಕಿ, ನಾನು ಮತ್ತೆ ಟೈಪ್ ಮಾಡಿ ಕಳಿಸ್ತೀನಿ ಎಲ್ಲಿ ಬರುತ್ತೆ ಅಂತ. ತುಂಬ ಚೆನ್ನಾಗಿದೆ ಜಾಗ, ಒಳ್ಳೆಯ ಜಾಗಗಳಿದೆ ನಮ್ಮ ಕರ್ನಾಟಕದಲ್ಲಿ. ನಮ್ಮ ಹಿಂದೆ ಹತ್ರದಲ್ಲಿ ಇರುತ್ತೆ, ಅಕ್ಕಪಕ್ಕದಲ್ಲಿ ನಮಗೆ ಕಾಣಲ್ಲ.
ಅಂತ ಒಂದು ಕ್ಷೇತ್ರಗಳಲ್ಲಿ ಇದು ಒಂದು ಅಂತ ನಾನು ಭಾವಿಸ್ತೀನಿ. ಸೊ ಫೈನಲ್ ಆಗಿ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಅದಷ್ಟು ಶೇರ್ ಮಾಡಿ, ಒಂದಷ್ಟು ಜನಕ್ಕೆ ಮುಟ್ಲಿ. ಅವ್ರವ್ರ ಸಮಸ್ಯೆಗಳಿಗೆ ಅವ್ರವರೇ ಪರಿಹಾರ ಕಂಡ್ಕೋಬೇಕು, ಯಾರನ್ನು ಅವರು ಬೇರೆ ಸಮಸ್ಯೆನ ಬಗ್ಗೆ. ಹಾಗಾಗಿ ನಿಮ್ಮ ನಿಮ್ಮ ಸಮಸ್ಯೆ ನೀವೇ ಪರಿಹಾರ ಕಂಡ್ಕೋಬೇಕು. ಮನುಷ್ಯಿಂದ ಅಂತೂ ಸಮಸ್ಯೆನ ಬಗೆಹರಿಸ್ಲಿಕ್ಕೆ ಆಗಲ್ಲ, ಹಿಂಗಾಗಿ ದೇವರು ಮೊರೆ ಹೋಗಲೇಬೇಕು. ಬನ್ನಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅಂದ್ಕೊಳ್ಳಿ. ಸೊ ಎಂಡ್ ಮಾಡ್ತೀನಿ ಕೊನೆಯದಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡ್ತಾ ಇರಿ, ಶೇರ್ ಮಾಡ್ತಾ ಇರಿ. ಒಂದಷ್ಟು ಜನಕ್ಕೆ ಒಳ್ಳೇದಾಗಲಿ ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಥ್ಯಾಂಕ್ ಯು.